ನಮ್ಗೆಲ್ಲರಿಗೂ ಕಳಿಸ್ತೀವಿ. ನಮಗೆ 7 ಡೇಸ್ ನೋಟಿಸ್ ಅಲ್ಲ ಇವ್ರು ಕೊಟ್ಟಿದ್ದಾರೆ, 20 ಡೇಸ್ ನೋಟಿಸ್ ಬಿಫೋರೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಅದರಲ್ಲಿ ಇವತ್ತಿನ ಡೇಟ್ ಹಾಕಿ ಇವತ್ತು 28ನೇ ತಾರೀಕು ಬೆಳಿಗ್ಗೆ 10 ವರೆಗೆ ನಾಮಿನೇಷನ್ ಕ್ಲೋಸ್, 12 ವರೆಗೆ ಮೇಯರ್ ಎಲೆಕ್ಷನ್ ಅಂತೇಳಿ ನಮ್ಮ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಈಗ 1:30 ಆಗ್ತಾ ಇದೆ, 1 ತಾಸು. ನಾನು 2 ಸಲ ಅನುಭವ ಇದೆ ನಾನು ಗೆದ್ದಾಗಿಂದ. ಲಾಸ್ಟ್ 5 ಇಯರ್ಸ್ನಲ್ಲಿ ನಾನಿದ್ದಾಗ 5 ನಿಮಿಷ ಅಲ್ಲ, 1 ನಿಮಿಷ ಕೂಡ ಲೇಟ್ ಮಾಡಿಲ್ಲ. ಪ್ರತಿಯೊಬ್ಬ ಆರ್ ಸಿ ಎಚ್ ಅಧಿಕಾರಿ 10 ನಿಮಿಷ ಮೊದಲೇ ಬಂದು ಮೀಟಿಂಗ್ ಹಾಲ್ನಲ್ಲಿ ಕೂಡ್ತಾ ಇದ್ದ. ಇಲ್ಲಿಯವರೆಗೆ ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಅಲ್ಲಿವರೆಗೂ ಅದೇ ಪ್ರಕ್ರಿಯೆ ನಡ್ಕೊಂತ ಬಂತು. ಇವತ್ತು ಯಾಕೆ ಹಿಂಗೆ ಆಗ್ತಾ ಇದೆ? ಈಗ 1 ತಾಸು ಲೇಟ್ ಆಯ್ತಲ್ಲ, ಈಗ ನಾನು ಕನ್ಸ್ ಕಾಣಕ್ಕೆ ಅವ್ರ ಫೋನ್ಗಳು ಟ್ಯಾಪ್ ಮಾಡೋ ಅಷ್ಟು ಕೆಪಾಸಿಟಿ ನನಗಿಲ್ಲ. ನೇರವಾಗಿ ಅಧಿಕಾರಿಗಳು ಇದ್ರ ಜಿಮ್ಮೆದಾರಿ ಬಂದು ನಮ್ಮ ಡಿ ಸಿ ಅವರು, ನಮ್ಮ ಅಡಿಷನಲ್ ಡಿ ಸಿ ಅವರು, ಆರ್ ಸಿ ಎಚ್ ಅವರು ಇಂಟಿಮೇಶನ್ ತಗೋಬೇಕು. ಇದಕ್ಕೆ ಲೇಟ್ ಆಗ್ತಾ ಇದೆ, ಪ್ರಾಬ್ಲಮ್ ಏನಾಗಿಲ್ಲ ನಮಗೆ ತಿಳಿಸ್ಬೇಕಲ್ಲ. ಯಾರಷ್ಟು ಗೌರವ ಕುಂತ್ರೆ ಇದರಲ್ಲಿ ಯಾರು ಕೈವಾಡ ಇದೆ ಅಂತೇಳಿ ಅವ್ರು ಬಹಿರಂಗ ಪಡಿಸ್ ಬೇಕು ಅಂತಾನೆ ಲೇಟ್ ಮಾಡ್ತಾ ಇದಾರ ಡ್ರೈವ್ ಅಲ್ಲ ಸರ್. ಒಂದು ಎಲೆಕ್ಷನ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಭಾರಿ ಇದಿದೆ ಸರ್, ಮಹತ್ವ ಇದೆ. ಅಂಥದನ್ನ ನಾವು ಈ ತರ ಮಾಡಕ್ ತಪ್ಪಲ್ಲ ಸರ್. ಯಾರೋ ಒಬ್ಬರಿಂದ ಎಲೆಕ್ಷನ್ ನಿಂದ್ರಿಲ್ಲ. ಹೌದು ಸರ್, ಚುನಾವಣೆ ನಾಮಿನೇಷನ್ ಹಾಕಿದ್ಮೇಲೆ ಚುನಾವಣೆ ಮುಂದೂಡೋ ಪ್ರಸಕ್ತ ಬರಲ್ಲ. ಇದರಲ್ಲಿ ಈಗ ತಡವಾಗಿದ್ದಕ್ಕೆ ಅಧಿಕಾರಿಗಳು ಏನು ಸಬೂಬು ಕೊಡ್ತಾ ಇದ್ದಾರೆ? ಈಗ ಆರ್ ಸಿ ಎಚ್ ಅವ್ರು ಒಬ್ರು ಅಂತಿದ್ದಾರೆ ಬಿ ಪಿ ಡೌನ್ ಆಗಿದೆ ಅಂತೇಳಿ, ಇನ್ನೊಬ್ರು ಅಂತಿದ್ದಾರೆ ಕಾರ್ ಬ್ರೇಕ್ ಡೌನ್ ಆಗಿದೆ, ಕಾರ್ ಕೈ ಕೊಟ್ಟಿದೆ ಅಂತೇಳಿ. ರೈಟ್, ಬಸ್ ಹತ್ತಿನೂ ಬರ್ಬೋದು. ನಾವು ಇನ್ನೂ 1 ತಾಸು ಟೈಮ್ ಕೊಡ್ತೀವಿ, ಅದರಲ್ಲಿ ಏನಿಲ್ಲ. ಇಲ್ಲ ಅವ್ರು ನಡ್ಕೊಂಡೆ ಬರ್ತಾರ ಅಂದ್ರೂ ರಾತ್ರಿವರೆಗೆ ವೇಟ್ ಮಾಡಿ ಹಂಗೇನಿಲ್ಲ. ಅದು ನೀವ್ ಹೇಳ್ಬೇಕ್ರಿ, ನಿಮಗ್ ಕೂಡ ಜವಾಬ್ದಾರಿ ಇದೆ, ನೀವು ತಿಳ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಪಾರ್ಟ್ ನಿಮ್ದು. ಅದೇ ನೀವು ಇದು ಮಾಡ್ಬೇಕು ಸುದ್ದಿ ಆಗತ್ತಾ? ಅಲ್ಲ ಸರ್, ಸುದ್ದಿ ಆಗತ್ತೆ. ನಾನು ಅಭಿಪ್ರಾಯ ಅದಕ್ಕೆ